ವstevísha ಕುಡುಕ ಗಂಡನಿಂದ ಆಗುವಂತಹ ಅಪಾಯಗಳು ಏನು ಇದರಿಂದ ಆ ಹೆಂಡತಿ ಯಾವ್ಯಾವ ಕಷ್ಟವನ್ನು ಅನುಭವಿಸಿದಳು ಎಂಬ ಕಥೆಯ ಒಂದು ಸಾರವನ್ನು ಹೇಳ್ತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಹೌದು ವೀಕ್ಷಕರೇ ರೂಪ ಅನ್ನೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ದಿನಾಲು ಮುಂದೆ ಕ್ಯಾಬಲ್ಲಿ ಹೋಗ್ತಾ ಇರ್ತಾಳೆ ಅದನ್ನು ಡ್ರೈವರ್ ಆಗಿದ್ದಂತಹ ಆ ಕ್ಯಾಬಿನ ಡ್ರೈವರ್ ಆಗಿದ್ದಂತಹ ಸೋಮೇಶ್ ಅವಳನ್ನು ನೋಡಿ ಯಾವಾಗಲೂ ಇಷ್ಟು ಚಂದ ಇದ್ದಾಳೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ ಅದನ್ನು ನೋಡಿದ ಅಂತ ಒಂದು ಸಲ ಈ ರೂಪ ಏನ್ ಮಾಡ್ತಾಳೆ ಅಂದ್ರೆ ನೀನ್ ಯಾಕೆ ಹಾಗೆ ನೋಡ್ತಾ ಇರ್ತೀಯ ಅಂತ ಕೇಳ್ತಾನೆ ಕೇಳ್ತಾಳೆ ಅದಕ್ಕೋಸ್ಕರ ಸೋಮೇಶ್ ಹೇಳ್ತಾರೆ ಅಂತ ಹೇಳಿ ಮಾತಲ್ಲೇ ಮರಳು ಮಾಡ್ತಾನೆ ಇತ್ತ ರೂಪಾಳಿಗೂ ಅಷ್ಟೇ ತನ್ನ ಒಂಟಿತನದಿಂದ ಬೇಸತ್ತಿರ್ತಾಳೆ ಇದರಿಂದ ಸೋಮೇಶ್ ನ ಮಾತುಗಳಿಂದ ತುಂಬಾನೇ ಖುಷಿ ಪಡ್ತಿರ್ತಾಳೆ ಹೀಗೆ ಅವರಿಬ್ಬರ ಸಲುಗೆ ಜಾಸ್ತಿ ಆಗುತ್ತೆ ಸಲುಗೆಯು ಪ್ರೀತಿಗೆ ತಿರುಗುತ್ತೆ ಏನೇನು ಪ್ರೀತಿ ತಿರುಗಿ ಅವರಿಬ್ಬರು ಮಂಚದಾಟವನ್ನು ಸಹ ಆಡ್ತಾರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರು ಅನ್ನು ಸಂಕಷ್ಟಕ್ಕೂ ಸಹ ಸಿಲುಕು ಬಿಡ್ತಾರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತಾಳೆ ಈ ರೂಪ ಪ್ರೆಗ್ನೆಂಟ್ ಆದ ಕಾರಣಕ್ಕೋಸ್ಕರ ಸೋಮೇಶ್ ಹತ್ರ ಬಂದು ನಾನು ನನ್ನ ಮಗುವಿನ ತಾಯಿ ಆಗ್ತಾ ಇದ್ದೇನೆ ದಯಮಾಡಿ ನಾನು ಮದುವೆ ಆಗು ಅಂತ ಕೇಳಿದಾಗ ಸೋಮೇಶ್ ಕೂಡ ಇವಳು ಸಾಫ್ಟ್ವೇರ್ ಇಂಜಿನಿಯರ್ ಇವಳಿಂದ ಸಂಬಳವನ್ನು ನಾನು ಗಿಟ್ಟಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಮದುವೆ ಆಗ್ತಾನೆ ಮದುವೆ ಆದ ಮೇಲೆ ರೂಪ ಕೆಲಸದಿಂದ ನಾನು ಯಾಕೆ ಕೆಲಸ ಮಾಡಬೇಕು ನನ್ನ ಗಂಡ ನನಗೆ ದುಡಿದು ಸಾಕಲಿ ಅಂತ ಹೇಳಿ ಕೆಲಸದಿಂದ ರಿಸೈನ್ ಆಗ್ತಾಳೆ ನನ್ನ ಕೋಪಗಂಡಂತಹ ಈ ಸೋಮೇಶ್ ಏನು ಮಾಡ್ತಾನೆ ಅಂದರೆ ಏ ಈ ರೂಪವನ್ನು ಬಿಟ್ಟು ತನ್ನ ಹಳೆಯ ಆದಂತಹ ಮೈತ್ರಿ ಜೊತೆ ಹೋಗ್ತಾನೆ ಆ ಮೈತ್ರಿ ಜೊತೆ ಸರಸ ಸಲಪವನ್ನು ಆಡ್ತಾಳೆ ನೀನು ಯಾಕೆ ಮದುವೆ ಆದೆಯೇ ಆ ಹುಡುಗಿನ ಅಂತ ಕೇಳಿದಾಗ ಮನೆಯವರೆಲ್ಲ ಬಲವಂತವಾಗಿ ನನ್ನನ್ನು ಮದುವೆ ಮಾಡಿಸಿದ್ರು ಆ ಹುಡ್ಗಿಯಿಂದ ಅಂತ ಹೇಳ್ತಾರೆ ಹೌದು ವೀಕ್ಷಕರೇ ಹೀಗೆ ಒಬ್ಬರನ್ನೊಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ ಮೈತ್ರಿ ಮತ್ತೆ ಆ ಸೋಮೇಶ್ ಅದರ ಇತ್ತ ರೂಪ ನನ್ನನ್ನು ಯಾಕೆ ಇವನು ನಾನು ದೂರ ಮಾಡ್ತಾನೆ ಾನೆ ಅಂತ ಕೇಳಿದಾಗ ನೀವು ನನಗೆ ಮನೆಗೆ ಬಂದರೆ ಮಾತ್ರ ಯಾವಾಗಲೂ ಜಗಳೇ ಆಡ್ತೀಯ ನನ್ನನ್ನು ಪ್ರೀತಿಯಿಂದ ಕಾಣೋದಿಲ್ಲ ಅಂತ ಅವನು ಸಹ ಜಗಳ ಆಡೋಕೆ ಮುಂದಾಗ್ತಾನೆ ಈಕೆ ಅವರಿಬ್ಬರ ಮಧ್ಯೆ ಪ್ರೀತಿ ತಿದ್ದು ದ್ವೇಷವಾಗಿ ತಿರುಗಿ ಬಿಡುತ್ತೆ ಆಗ ಸೋಮೇಶ್ ಈ ತಮ್ಮ ಮೈತ್ರಿ ನನ್ನ ನನ್ನ ಒಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಗೆದು ಮಾಡಿ ಈ ರೂಪದಿಂದ ಡೈವರ್ಸ್ ಪಡಿಬೇಕು ಅಂತ ಮುಂದಾಗ್ತಾನೆ ಆದರೆ ಈ ರೂಪ ಡೈವರ್ಸ್ ಅನ್ನು ಕೊಡುವುದಿಲ್ಲ ನಂತರ ಇವನು ಮಾಡ್ತಾನೆ ಅಂದರೆ ಬೀರುಳ ಜೊತೆ ಸಂಬಂಧವನ್ನು ಇಟ್ಟಿಕೊಡಬೇಕು ಹಾಗೆ ಮಾಡಬೇಕು ಅಂತ ಮುಂದಾಗಿ ಯಾವುದೋ ಒಬ್ಬ ಹುಡುಗನನ್ನು ಚೂ ಬಿಟ್ಟು ಅವನ ಜೊತೆ ಸಂಬಂಧ ನಮ್ಮನ್ನು ಬೆಳೆಸೋ ರೀತಿ ರೂಪವನ್ನು ಮಾಡ್ತಾರೆ ಇದನ್ನು ಕಂಡಂತಹ ಸೋಮೇಶ್ ನೀನು ನನ್ನನ್ನು ಮೋಸ ಮಾಡ್ತಿದ್ದೀಯ ಅಂತ ಹೇಳಿ ಕೊಡ್ತಾರೆ ಇದರಿಂದ ಬೇಸತ್ತ ರೂಪ ಏನು ಮಾಡ್ತಾಳೆ ತನ್ನನ್ನು ತಾನು ಸಾಯಿಸಿಕೊಳ್ಳುತ್ತಾಳೆ ಹೀಗೆ ವೀಕ್ಷಕರೇ ಯಾರು ನಮ್ಮನ್ನು ಪ್ರೀತಿ ಮಾಡುತ್ತಾರೋ ಅಂದ್ಕೊಂಡಿರ್ತೀವಿ ಆದರೆ ಅವರು ನಮ್ಮನ್ನು ಪ್ರೀತಿ ಮಾಡೋದಿಲ್ಲ ನಮ್ಮ ಹಣಕ್ಕೋಸ್ಕರ ಪ್ರೀತಿ ಮಾಡುವಂತಹ ನಾಟಕವನ್ನು ಮಾಡ್ತಾರೆ ಎಂಬ ಕಥೆಯ ಸಾರಾಂಶವಾಗಿದೆ